ನಾನು ಇಲ್ಲಿ ಬಂದಿದ್ದೀನಿ ಅದು ಇಲ್ಲಿ ಶಿಶುನಾಳ ಶರೀಫರು ಎಲ್ಲನರು ಅವರು ಹಾವೇರಿ ಜಿಲ್ಲೆ ಹಂಗೆ ಸೋರುತಿ ಅದು ಮನೆಯ ಮಾಳಿಗೆ ಅಜ್ಞಾನದಿಂದ ಅಂತ ಶಿಶುನಾಳ ಶರೀಫರು ಹೇಳವರೆ ಒಂದು ಕಡೆ ಬೆಳಗಾವಿಯಲ್ಲಿ ಸೋರ್ತಾ ಇದೆ ಇನ್ನೊಂದು ಕಡೆ ಮಂಡ್ಯದಲ್ಲಿ ಸೋರ್ತಾ ಇದೆ ಇದು ಇನ್ನೊಂದು ಕಡೆ ರಾಯಚೂರಲ್ಲಿ ಸೋರ್ತಾ ಇದೆ ಗುಲ್ಬರ್ಗಾದವರಲ್ಲ ಲೆಟರ್ ಬರ್ದಿರೋದು 20 ಜನ ಹಾ ರಾಯಚೂರವರು ಬೇರೆ ರಾಯರೆಡ್ಡಿ ಬೇರೆ ಬರೆದವರಲ್ಲ ಹಿಂಗೆಲ್ಲ ಕಡೆ ಸೋರ್ತಾ ಇದೆ ಅದರಿಂದ ಬಿಜೆಪಿ ಕಮಲ ಮಾಡೋಕೆ ಆಪರೇಷನ್ ಕಮಲ ಮಾಡೋ ಅವಶ್ಯಕತೆ ಇಲ್ಲ ಅವರೇ ಕುಸಿದು ಬಿಳ್ತದೆ ಇಂದ ವೀರೇಂದ್ರ ಪಟೇಲ್ 170 ಎಷ್ಟಿದ್ರು 75 ಏನಾಯ್ತು ಏನಾಯ್ತು ಕೊನೆಗೆ 20 ಸ್ಥಾನಕ್ಕೆ ಬರೋ ಸ್ಥಿತಿ ಬಂದ್ಬಿಡ್ತು 100% ಡೌಟ್ ಇಟ್ಕೊಂಡ್ಬಿಡಿ ಈ ಸರ್ಕಾರ ಬಹಳ ದಿನ ಇರಲ್ಲ ಆಗಲ್ಲ ಡಿ ಕೇಶ್ಮಾರ್ ಟೌಲ್ ಹಾಕೊಂಡು ಕೂತ್ಬಿಟ್ಟವರಲ್ಲ ಡಿ ಕೇಶ್ಮಾರ್ ಟೌಲ್ ತೆಗಿಬೇಕು ಆಮೇಲೆ ಜಾರ್ಕಿಹೊಳಿ ಅಲ್ಲಿಂದ ಬರಬೇಕು ಎಲ್ಲಿಂದ ಬೆಳಗಾವಿ ಅಲ್ಲ ದುಬೈನಲ್ಲ ಅವರು ಹಾಂ ದುಬೈನಿಂದ ಬರಬೇಕು ಅವರು ಇಲ್ಲಿ ಫಸ್ಟ್ ಹಾಕೊಂಡು ಕೂತವರಲ್ಲ ಬಹಳ ಜನ ಟವಲ್ ಹಾಕೊಂಡು ಕೂತ್ಬಿಟ್ಟವ್ರೆ ಪಾಪ ಸಿದ್ದರಾಮಯ್ಯನವರು ಸೈಲೆಂಟ್ ಅವರು ಸಿಎಂ ಆಗಿದ್ರು ಕೂಡ ಏನೂ ಇಲ್ಲ ಅವರದು ನೀವು ಯಾರನ್ನ ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಕೇಳಿ ಕ್ಯಾಬಿನೆಟ್ ಹೆಂಗ್ ನಡೀತೈತೆ ಅಂತ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿ ಕೂತಿರ್ತಾರಂತೆ ಕುಮಾರಸ್ವಾಮಿ ಅವರು ನಮ್ಮ ಎನ್ಡಿಎ ಪಾರ್ಟ್ನರ್ ಅಷ್ಟೇ ಎನ್ಡಿಎ ಪಾರ್ಟ್ನರ್ ಅವರು ಸರ್ಕಾರದ ವಿರುದ್ಧ ಮಾತಾಡುವಂತ ಅಧಿಕಾರ ಅವರಿಗಿದೆ ಮತ್ತೆ ಅವರು ಈ ಮನೆಗೆ ಅದೇನೋ ಎಲೆಕ್ಟ್ರಿಕ್ ಇದು ಏನೋ ದೀಪಾವಳಿಗೆ ಏನೋ ಬಿಟ್ರು ನೀವೇ ಹೇಳಿ ಯಾರೋ ಕಾಂಟ್ರಾಕ್ಟ್ ತಗಲಾಕ್ ಹೋಗಿರ್ತಾನೆ ಅದನ್ನು ಪೊಲೀಸ್ ಕೇಳಿದ್ರೆ ಎನ್ಕ್ವೈರಿ ಮಾಡ್ತಾರೆ ಏನು ಯಾರು ಹಾಕದ ಕುಮಾರಸ್ವಾಮಿ ಹೇಳಿ ಹಾಕಿದಾರ ಅಲ್ಲ ತನಿಖೆ ಆಗಬೇಕಲ್ಲ ಇವಾಗ ಏನೋ ಒಂಥರ ಕಳ್ತನ ಆದರೆ ಅಥವಾ ಮರ್ಡರ್ ಆದರೆ ತನಿಖೆ ಮಾಡ್ತಾರಲ್ಲ ಯಾರು ಏನು ಅಂತ ಹಂಗೆ ಮಾಡಿ ಅದನ್ನು ಮಾಡ್ಬೋದಾಯ್ತು ಸಣ್ಣ ವಿಚಾರ ಅದಕ್ಕೆ ಏನು ಕಳ್ಳ ಕರೆಂಟ್ ಕಳ್ಳ ಅಂತ ಅದಕ್ಕೆ ಅವರು ಸರಿಯಾಗಿ ಅವರು ಇಡ್ತಾವ್ರೆ ಅವರು ಅದಕ್ಕೆ ಎಲ್ಲ ಅಲೋ ಅಪ್ಪ ಎಲ್ಲ ಶುರು ಮಾಡವ್ರೆ ಅದು ನಾವು ಬಿ ಜೆ ಪಿ ಹಂಗೆ ಮಾಡೋಕ್ಕಾಗಲ್ಲ ನಮ್ಮದು ಅಫಿಷಿಯಲ್ ವಿರೋಧ ಪಕ್ಷ ನಾವು ಡಿ ಕೆ ಶಿವಕುಮಾರು ಈಗಲೇ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಟವಲ್ ಹಾಕಂತವ್ರೆ ಈಗ ಹೋರಾಟಕ್ಕೆ ಮುಂಚೆನೇ ನಮಗೆ ಅಧಿವೇಶನ ಬರ್ತಾ ಇದೆಲ್ಲ ಈಗ 4ನೇ ತಾರೀಕು ಅಲ್ಲೇ ಅದಕ್ಕಿಂತ ದೊಡ್ಡ ಅಸ್ತ್ರ ಯಾವುದಿದೆ ನಾವು ಆಚೆ ಹೋರಾಟ ಮಾಡೋದು ಬೇರೆ ಆಚೆ ಹೋರಾಟ ಮಾಡಿದ್ರೆ ಮನವಿ ಕೊಟ್ಟು ಹೋಗ್ರಿ ಅಂತಾರೆ ವಿಧಾನಸಭೆ ಒಳಗಡೆ ಹಂಗೆ ಮನವಿ ತಗೊಂಡು ಹೋಗು ಅಂತ ಹೇಳೋಕ್ಕಾಗಲ್ಲ ನಾನು ಬೇಡ ಏನು ಅಸ್ತ್ರ ಕೊಡಬೇಡಿ ಅಂತ ನಾನು ಕೂತಿ ಇದ್ರಿ ಅವರೇ 106 ಅಸ್ತ್ರಗಳು ಕೊಟ್ಬಿಟ್ಟವ್ರು ನೀ ಹೇಳ್ದಂಗೆ ಎತ್ತಿಂದ್ರ ಅಲೋ ಅಪ್ಪ ಅದನ್ನು ಕೊಟ್ಟಿದ್ದಾರೆ ಆಮೇಲೆ ಇವರು ನಮ್ಮ ಯಾರು ಜಮೀರ್ ಅಹಮದ್ ಖಾನ್ ಹಿಂದೂಗಳು ಅಂದರೆ ಬಿ ಜೆ ಪಿಯವರು ಅವಾಗೆ ಮುಸ್ಲಿಂ ಸಲಾಂ ಮಾಡಬೇಕು ಅಂತ ಅದೊಂದು ಹೇಳಿದ್ದಾರೆ ಕಾವೇರಿ ವಿಚಾರದಲ್ಲಿ ಅನ್ಯಾಯ ಆಗಿರೋದನ್ನು ಕೂಡ ಅವರೇ ಕೊಟ್ಟಿದ್ದಾರೆ ಕದ್ದು ಮುಚ್ಚಿ ಸ್ಟಾಲಿನ್ಗೆ ದೋಸ್ತಿಗೋಸ್ಕರ ಯಥೇಚ್ಛ ನೀರು ಬಿಟ್ಟಿರೋವಂಥದ್ದು ಇವೆಲ್ಲ ಭಾಳ ಅವರೇ ವೆಪನ್ಗಳು ಕೊಟ್ಬಿಟ್ಟವ್ರೆ ಅದಕ್ಕೆ ನಾವು ಸುಮ್ಮನೆ ಕೂತ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಏನಿದ್ರೂ ಸರ್ಕಾರಕ್ಕೆ ಅವ್ರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಮೊನ್ನೆ ಅಶೋಕ್ ಅಣ್ಣ ಬಂದಿದ್ದಾರೆ ಕಿವಿ ಹಿಂಡು ಅಂತ ಕಿವಿ ಹಿಂಡ್ತೀರಿ ಕಿವಿ ಹಿಂಡೋದಕ್ಕೂ ಏನು ಬೆಕ್ಕಲ್ಲ ಅಂದರೆ